वेलकम बैक टू द चैनल जयंतीस हैप्पी होम लाइफ फ्रेंड्स निम्गेल्लरिगू इवत्तु सुस्वागतवन्नु कोर्ता इद्देने सो इवत्तु नानु निम्गे वंदु बॉटल आर्ट तोरिसोळ्ळिद्देने ಈ ತರ ನೀವು ಎಂಪ್ಟಿ ಬಾಟ್ಲ್ ಇದ್ದರೆ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದರ ಮೇಲೆ ಏನಾದರೂ ನಿಮಗೆ ಇಷ್ಟವಾಗುವ ಆರ್ಟ್ ಮಾಡ್ಬೋದು. ನಾನೀಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ವಾ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಥರ ಖಾಲಿ ಬಾಟ್ಲ್ ಇದ್ದರೆ ನೀವು ಅದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ನಾನು ಆ್ಯಕ್ಚುಲಾಗಿ ಈ ಬಾಟ್ಲ್ ಮೇಲೆ ಅಲ್ಲ, ಇನ್ನೊಂದು ಬಾಟ್ಲನ್ನು ನಾನು ಪೇಂಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿ ಒಂದು ಬಾಟ್ಲು, ಇದಕ್ಕೆ ನಾನು ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಈಗ ನಾನು ಅಕ್ರಾಲಿಕ್ ಪೇಂಟ್ ಬ್ಲೂ ಕಲರನ್ನು ಎರಡು ಕೋಟಿಂಗ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದು ಈ ಥರ ಕಾಣುತ್ತೆ. ಈಗ ಇದರ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ವೈಟ್ ಅಕ್ರಾಲಿಕ್ ಪೇಂಟಿಂದ ಡಾಟ್ ಹಾಕೋಣ, ಪುಳ್ಕ ಡಾಟ್ ಹಾಕೋಣ ಅಂತ ಇದ್ದೀನಿ. ಸೊ ಯಾವ ಬ್ಲೂ ನೋಡಿ, ಈ ಬ್ಲೂನ್ನು ಹಾಕಿದ್ದೀನಿ. ಅಕ್ರಾಲಿಕ್ ಪೇಂಟ್ ಮಾತ್ರ ಹಾಕ್ತೀನಿ ಇದಕ್ಕೆ, ಬೇರೆ ಯಾವುದೂ ಹಾಕಲ್ಲ. ಇವಾಗ ಇದಕ್ಕೆ ನಾನು ವೈಟ್ ಇದರಿಂದ ಅಕ್ರಾಲಿಕ್ ಪೇಂಟಿಂದ ಬುಟ್ಟ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಯಾವ ಥರ ಕಾಣ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ವೈಟ್ ಅಕ್ರಾಲಿಕ್ ಪೇಂಟನ್ನು ತಗೊಂಡಿದ್ದೀನಿ. ಇವಾಗ ಈ ಪೆನ್ಸಿಲನ್ನು ತಗೊಂಡಿದ್ದೀನಿ. ಈ ಪೆನ್ಸಿಲಿನ ಎಜ್ಜಿಯಿಂದ ನಾನು ಇದಕ್ಕೆ ಡಾಟ್ ಹಾಕ್ತೀನಿ ಫ್ರೆಂಡ್ಸ್. ಇದು ಎರಡು ಕೋಟಿಂಗ್ ಮಾಡಿದ ಬಾಟ್ಲ್. ನೋಡಿ, ನನಗೇನು ಐಡಿಯಾ ಇಲ್ಲ, ಇದು ಫಸ್ಟ್ ಟೈಮ್ ನಾನು ಈ ಥರ ಪೆನ್ಸಿಲಿಂದ ಹಾಕೋದು. ಯಾವ ಥರ ಬರುತ್ತೆ ಅಂತ ನೋಡೋಣ. ನನಗೆ ಒಂದು ಸ್ವಲ್ಪ ದಪ್ಪಕ್ಕೆ ಇರೋದು ಹಾಕಬೇಕು ಅಂತ ಇದೆ. ಕೆಲವು ಸಲ ಈ ಡಾಟ್ ಇದೆ ನೋಡಿ, ಅದು ಎಷ್ಟು ಮುದ್ದಾಗಿರುತ್ತೆ ಅಂದರೆ, ಜಸ್ಟ್ ಒಂದು ಡಾಟೇ ಸಾಕು, ಬೇರೆ ಯಾವುದು ಆರ್ಟ್ ಬೇಕಂತ ಇಲ್ಲ ಇದಕ್ಕೆ. ಆ್ಯಂಡ್ ಇಟ್ ಈಸ್ ಈಸಿ ಆಲ್ಸೋ, ಬೇಗ ಮುಗಿಸ್ಬೋದು ನೀವು. ಫ್ರೆಂಡ್ಸ್, ಇವಾಗ ಹೇಗೆ ಕಾಣುತ್ತೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ, ಎಷ್ಟೊಂದು ಮುದ್ದಾಗಿ ಕಾಣುತ್ತಲ್ವಾ. ನೋಡಿ, ಈ ಸೈಡು ಹಾಕಿದೆ. ಇವಾಗ ಇದು ಒಂದು ನಡುವೆನೂ ಒಂದೊಂದು ಹಾಕಿಬಿಡೋಣ ಅನ್ನಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ಈ ಥರ ಡಾಟ್ ಹಾಕ್ಕೊಂಡು ಬನ್ನಿ ನೀವು. ಯೂನಿಫಾರ್ಮಿಟಿ ಇರಲಿ, ಸಪೋಸ್ ಹಾಕಿಲ್ಲ ಅಂದರೆ ವರಿ ಮಾಡಲಿಕ್ಕಿಲ್ಲ. ಒನ್ಸ್ ಅಗೇನ್ ನೀವು ಪ್ರೆಸ್ ಮಾಡಿಕೊಳ್ಳಿ. ಡ್ರೈ ಆಗುವಾಗ ಏನು ಅಷ್ಟೇನು ಗೊತ್ತಾಗಲ್ಲ, ಅದು ಸರಿ ಬಂದಿಲ್ಲ ಸರಿ ಬಂದಿಲ್ಲ ಅಂತ ಅಂದ್ಕೊಳ್ಬೇಕಂತ ಇಲ್ಲ. ನಂಗೆ ಸ್ವಲ್ಪ ದಪ್ಪಗಿನ ಡಾಟ್ ಹಾಕ್ಬೇಕಂತ ಇತ್ತು ಫ್ರೆಂಡ್ಸ್, ಅದಕ್ಕೆ ಹಾಕ್ತಾ ಇದ್ದೀನಿ.
ನೋಡಿ ನೋಡಿ ಫ್ರೆಂಡ್ಸ್, ಇದೀಗ ಮುಗಿತಾ ಬಂದಿದೆ. ಸಾಧಾರಣ ಯೂನಿಫಾರ್ಮಿಟಿ ಇರಲಿ, ಅಲ್ಲಿ ಇಲ್ಲಿ ಒಂದೇ ಥರ ಬರಬೇಕಂತ ಇಲ್ಲ, ರ್ಯಾಂಡಮ್ ಥರ ಒಂಥರ, ಬಟ್ ಒಂಥರ ಯೂನಿಫಾರ್ಮಿಟಿ ಇರಲಿ. ಸಿಕ್ಕಾಬಟ್ಟೆ ಹಾಕಿದರೆ ಅಷ್ಟು ಚೆನ್ನಾಗಿಲ್ಲ ಅಂದರೆ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇದಿನ್ನು ಡ್ರೈ ಆಗಬೇಕು ಫ್ರೆಂಡ್ಸ್. ಸರಿಯಾಗಿ ಬಂದಿಲ್ಲ ಅಂತ ಹೇಳಿದರೆ ಇನ್ನೊಂದು ಸಲ ಪ್ರೆಸ್ ಮಾಡಿ, ಏನಾಗೋಲ್ಲ. ನೋಡಿ ಫ್ರೆಂಡ್ಸ್, ಈಗ ಮುಗ್ದಿದೆ ಅಂದ್ಕೊಂಡಿದ್ದೀನಿ. ಇದು ಇವಾಗ ಇನ್ನು ಇದಕ್ಕೆ ಇದು ಕ್ಲಿಯರ್ ವಾರ್ನಿಷ್ ಹಚ್ಚಬೇಕು, ಆಮೇಲೆ ಮೇಲೆ ಏನಾದರೂ ಮಾಡಬೇಕಂತ ಇದ್ದೀನಿ. ಇವಾಗ ಮೇಲೆ ಇದರ ನೆಕ್ಕಿಗೆ ನಾನು ಇದು ಮಾಡಲಿಲ್ಲ ಫ್ರೆಂಡ್ಸ್, ಪೇಂಟ್ ಮಾಡಲಿಲ್ಲ. ಅದಕ್ಕೆ ಏನು ಇದು ಹಾಕಬೇಕು, ಏನದು ಲೇಸ್ ಹಾಕಬೇಕಾ ಅಥವಾ ಇದು ಇರುತ್ತಲ್ವ ನಮ್ಮದು ಸ್ವೆಟರ್ ಹಣೆಯದು ಊಲನ್ ಇರುತ್ತಲ್ವ ಅದನ್ನು ಹಾಕೋದು. ಈಗ ವೈಟ್ ಹಾಕೋಣ ಅಂತ ಇದೆ ನನಗೆ, ಬಟ್ ವೈಟ್ ನನ್ನ ಹತ್ರ ತಂದದ್ದಿಲ್ಲ. ನೋಡೋಣ ಏನು ಮಾಡ್ತೀನಿ ಅಂತ, ಅಥವಾ ಬ್ರಷಿಂದ ಏನಾದರೂ ಡಿಸೈನ್ ಹಾಕ್ತೀನಾ ಅಂತ ನೋಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಮೇಲೆ ನಾನು ಈ ಥರ ಒಂದು ತೋರಣ ಥರ ಒಂದು ಡಿಸೈನ್ ಮಾಡಿದೆ. ಬೇಡ ಇದು ಯಾವುದು ಲೇಸಾ, ಇದು ಕಟ್ಟೋದು ಬೇಡ, ಅಥವಾ ಇದು ನಮ್ಮದು ಸ್ವೆಟರಿಗೆ ಹಣೆಯೋದು ಏನೋ ಊಲನ್ ಹಾಕೋದು ಬೇಡ ಅಂದ್ಕೊಂಡೆ. ಒಂದು ಮೂರು ಬಾಟ್ಲಿಗೆ ನಾನು ಊಲನ್ ಹಾಕಿ ಮಾಡಿದ್ದೀನಿ. ಇದಕ್ಕೆ ವೈಟ್ ಊಲನ್ ಇಲ್ಲ, ಇಲ್ಲಾದ್ರೆ ಹಾಕ್ತಿದ್ನ. ಇವಾಗ ಇದು ಒಂಥರ ಕೈ ಕೈ ಹಿಡ್ದಂಗೆ ತೋರಣ ಥರ ನಾ ಏನ ಕಾಣ್ತಾ ಇದೆ. ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಿ, ಒಂದು ಚಿಕ್ಕದು ಈ ಸ್ಟೇಜ್ ಮೇಲೆ ಎಲ್ಲ ಹಾಕ್ತಾರಲ್ವ, ಒಂದು ಚಿಕ್ಕದು ಒಂದು ದೊಡ್ಡದು, ಆ ಥರ ಮಾಡಿದ್ದೀನಿ ಅಂತ ನಾ ಅಂದ್ಕೊಂಡೇನೋ ಮಾಡಿದೆ, ಪರವಾಗಿಲ್ಲ ಅಂತ ಅನ್ನಿಸುತ್ತೆ. ಸೊ ಇವಾಗ ಇದು ತುಂಬ ಮುದ್ದಾಗಿದೆ ಅಂತ ಅಂದ್ಕೊಳ್ತೀನಿ. ಲಾಸ್ಟಿಗೆ ಇದಕ್ಕೆ ಒಂದು ವಾರ್ನಿಷ್ ಮಾಡಬೇಕು, ವಾರ್ನಿಷ್ ಮಾಡಬೇಕು ಲಾಸ್ಟಿಗೆ ಇದನ್ನು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಇವಾಗ ನೀವು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಇದರಲ್ಲಿ ಮನಿ ಪ್ಲ್ಯಾಂಟ ಏನಾದರೂ ಹಾಕ್ಬೋದು. ವಾರ್ನಿಷ್ ಹಾಕೋದು ಯಾಕಂದರೆ ಖಾಲಿ ಹೀಗೆ ಇಟ್ಟರೆ ಅದು ಹೋಗುವ ಚಾನ್ಸಸ್ ಇರುತ್ತೆ ಅಕ್ರಾಲಿಕ್ ಪೇಂಟ್. ಕ್ಲಿಯರ್ ವಾರ್ನಿಷ್ ಹಾಕಿದರೆ ಅದು ಸೇಫ್ಟಿ, ಅದು ಆಮೇಲೆ ಅದು ಗ್ಲಾಸಿ ಆಗಿ ಅದರ ಚಂದನೂ ಜಾಸ್ತಿ ಆಗುತ್ತೆ, ಇದು ಆಗುತ್ತೆ. ಇವಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಇನ್ನು ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ. ಇದಕ್ಕೆ ವಾರ್ನಿಷ್ ಹಾಕಲಿಲ್ಲ ಇವಾಗ, ವಾರ್ನಿಷ್ ಹಾಕಿದರೆ ಇನ್ನೂ ಜಾಸ್ತಿ ಬ್ಯೂಟಿ ಆಗುತ್ತೆ ಫ್ರೆಂಡ್ಸ್. ಅದು ಗ್ಲಾಸಿ ಆಗಿ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ ಫ್ರೆಂಡ್ಸ್, ಇವಾಗ ವಾರ್ನಿಷ್ ಹಾಕಿನೂ ಮುಗೀತು, ಅದು ಎಷ್ಟೊಂದು ಚೆನ್ನಾಗಿದೆ. ವಾರ್ನಿಷ್ ಹಾಕಿದ ಕೂಡಲೇ ಗ್ಲಾಸಿ ಆಗುತ್ತಲ್ವ, ಅದು ನಿಮಗೆ ವಿಡಿಯೋದಲ್ಲಿ ಅಷ್ಟು ತಲೆಗೋಗುತ್ತಾ ಇಲ್ವಾ, ಇದು ಕಾಣುತ್ತಾ ಇಲ್ವಾ. ಇಲ್ಲಿ ನಮಗೆ ನೋಡುವಾಗ ಅದು ತುಂಬ ಗ್ಲಾಸಿ ಆಗಿ ತುಂಬ ಚೆಂದ ಕಾಣ್ತಾ ಇದೆ. ಸೊ ಇವಾಗ ಇದರಲ್ಲಿ ಇನ್ನೇನಾದರೂ ನೀವು ಇವಾಗ ಮೇಲೆ ನೋಡಿ, ನೀವು ಮೇಲೆ ನೋಡಿ, ತೋರಿಸ್ತಾ ಇದ್ದೀನಿ, ತಿರುಗಿಸಿ ನೋಡಿ. ಈಗ ತುಂಬ ಮುದ್ದಾಗಿದೆ. ಸೊ ಈಗ ಅದರ ಮೇಲೆ ಏನಾದರೂ ಗಿಡ ಇಡ್ಬೋದು ನೀವು, ಮನಿ ಪ್ಲ್ಯಾಂಟ್ ಹಾಕ್ಬೋದು, ಇಲ್ಲಾದರೆ ಫ್ಲವರ್ ಇದ್ದು ಒಂದು ಬಂಚ್ ಏನಾದರೂ ಇಡ್ಬೋದು. ಇಟ್ ಲುಕ್ಸ್ ತುಂಬ ತುಂಬ ಮುದ್ದಾಗಿ ಕಾಣ್ತದೆ ನೋಡಿ ಫ್ರೆಂಡ್ಸ್. ಇವಾಗ ಒಂದ್ಸಲ ತಿರುಗಿಸಿ ತೋರಿಸ್ತೀನಿ ನಿಮಗೆ ಎಲ್ಲ ಸೈಡು ಹೆಂಗಿದೆ ನೋಡಿ. ಆ್ಯಂಡ್ ಆ ಡಿಸೈನನ್ನು ನಾನು ಟಿಲ್ ದ ಎಂಡ್ ತಗೊಂಡು ಬಂದಿದ್ದೀನಿ. ಆ ಫಸ್ಟಿಗೆ ತಗೊಂಡು ಬಂದಿರಲಿಲ್ಲ, ಅದು ಒಂದು ತೋರಣ ಕಟ್ಟಿದ ಥರ ಏನೋ ಕಾಣುತ್ತೆ, ತುಂಬ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್. ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ನೋಡೋಣ ಫ್ರೆಂಡ್ಸ್.